ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ದಸರಾ ನವರಾತ್ರಿ ಎಂದರೆ ಗೊಂಬೆಗಳ ಹಬ್ಬದ ಸಂಭ್ರಮ. ಇಂತಹ ಗೊಂಬೆಗಳ ವಿಶೇಷ ಪ್ರದರ್ಶನವನ್ನು ರಾಮನಗರದ ಜಾನಪದ ಲೋಕದಲ್ಲಿ ಏರ್ಪಡಿಸಲಾಗಿದೆ. ಇಲ್ಲಿನ ದಸರಾ ಗೊಂಬೆಗಳನ್ನು ನೋಡಿ ಪ್ರವಾಸಿಗರು ಫುಲ್ ಖುಷಿ ಆಗಿದ್ದಾರೆ. ಈ ಕುರಿತು ರಾಮನಗರ ಪ್ರತಿನಿಧಿ ಜಿ ಗುರುಮೂರ್ತಿ ನೀಡಿರುವ ವಿಶೇಷ ವರದಿ ಇಲ್ಲಿದೆ. ರಾಮನಗರ ಎಂದೊಡನೆ ನೆನಪಾಗುವುದು ರೇಷ್ಮೆ. ಕನ್ನಡ ನಾಡಿನ ಕಲಾ ಶ್ರೀಮಂತಿಕೆಯ ಪ್ರತೀಕವಾದ ಜನಪದರ ಬದುಕಿನ ಪ್ರತಿಬಿಂಬದಂತಿರುವ ಜಾನಪದ ಲೋಕವು ಇಲ್ಲಿನ ರೇಷ್ಮೆಯಷ್ಟೇ ಪ್ರಸಿದ್ಧಿ. ಸಾಹಿತಿ ಎಚ್ ಎಲ್ ನಾಗೇಗೌಡರ ಕನಸಿನ ಕೂಸು ಇದು. ವಾರಾಂತ್ಯಗಳಲ್ಲಿ ಬರೀ ಚಾರಣ ಮಾಡಿ ನೀರಾಟ ಆಡಿ ಬೇಜಾರಾಗಿರುವವರಿಗೆ ಜಾನಪದ ಲೋಕ ಒಂದು ವಿಭಿನ್ನ ಅನುಭವ ನೀಡುವ ತಾಣ. ದೇಸಿ ಸೊಗಡಿನಿಂದ ನಳನಳಿಸುವ ಈ ಜಾನಪದ ಲೋಕದಲ್ಲಿ ಕಲೆಯ ಆಸ್ವಾದನೆ ಜೊತೆಗೆ ವಾರಾಂತ್ಯವನ್ನು ರಂಜನೀಯವಾಗಿ ಕಳೆಯಬಹುದು. ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಪ್ರತಿ ವರ್ಷವೂ ದಸರಾ ಗೊಂಬೆಗಳನ್ನು ಸಾರ್ವಜನಿಕರ ಪ್ರದರ್ಶನಕ್ಕೆ ಇರಿಸಲಾಗುತ್ತದೆ. ಆದರೆ ಇತ್ತೀಚಿನ ಯುವಕರು ನಮ್ಮ ಕಲೆ ನಾಡಿನ ಸಂಸ್ಕೃತಿಯನ್ನು ಮರೆಯುತ್ತಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಟಿ ತಿಮ್ಮೇಗೌಡ ಮಾತನಾಡಿ, ಪ್ರತಿ ವರ್ಷವೂ ಸಹ ಜಾನಪದ ಲೋಕದಲ್ಲಿ ದಸರಾ ಹಬ್ಬದ ವಿಶೇಷವಾಗಿ ಗೊಂಬೆಗಳನ್ನು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತದೆ. ಮುಂದಿನ ವರ್ಷಗಳಲ್ಲಿ ಇನ್ನೂ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಆಯೋಜಿಸುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಲೋಕಮಹಲ್ನಲ್ಲಿರುವ ಜನಪದ ವಾದ್ಯಗಳು, ಚರ್ಮದ ವಾದ್ಯಗಳು, ತೊಗಲು ಗೊಂಬೆಗಳು, ಡೊಳ್ಳು ಕುಣಿತ, ಕೋಲಾಟ, ಗೊರವರ ಕುಣಿತದ ವೇಷಧಾರಿಗಳು, ನಾಣ್ಯಗಳು, ಆಯುಧಗಳು, ಪೂಜಾ ಸಾಮಗ್ರಿಗಳು, ಯಕ್ಷಗಾನದ ವೇಷಗಳು, ಮಹಾಭಾರತದ ಪಾತ್ರಧಾರಿಗಳು, ತೂಕ ಅಳತೆ ಸಾಧನಗಳು ಸಾಂಸ್ಕೃತಿಕ ಜೀವನದ ಮೇಲೆ ಬೆಳಕು ಚೆಲ್ಲುತ್ತವೆ. ಈ ಒಂದು ಪ್ರದರ್ಶನವನ್ನ ಸಾರ್ವಜನಿಕರ ವೀಕ್ಷಣೆಗೆ ಏರ್ಪಡಿಸ್ತಾ ಇದ್ದೀವಿ. ಇದು ಈ ದಿವಸ ನಾನು ತೀರ್ಮಾನವನ್ನು ತೆಗೆದುಕೊಂಡೆ. ಈ ಒಂದು ಕಿನ್ನರಿ ಒಂದು ಇದರಲ್ಲಿ ಪ್ರತಿ ವರ್ಷ ಈ ದಸರಾ ಬೊಂಬೆ ಪ್ರದರ್ಶನ ದಸರಾ ಟೈಮ್ನಲ್ಲಿ ಅಷ್ಟೇ ಅಲ್ಲ, ಮುಂದೆ ನಿರಂತರವಾಗಿ ಎಲ್ಲ ದಿನಗಳಲ್ಲೂ ಸಾರ್ವಜನಿಕರ ವೀಕ್ಷಣೆಗೆ ಅನುಕೂಲ ಆಗೋ ಥರ ಈ ದಸರಾ ಬೊಂಬೆ ಪ್ರದರ್ಶನವನ್ನು ಇಲ್ಲಿ ಪರ್ಮನೆಂಟಾಗಿ ಶಾಶ್ವತವಾಗಿ ಪ್ರದರ್ಶನಕ್ಕೆ ಏರ್ಪಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆ ಒಂದು ನಿರ್ಧಾರವನ್ನು ಈ ದಿನ ತೆಗೆದುಕೊಂಡಿದ್ದೀವಿ. ಶಿಕ್ಷಕಿ ಲಕ್ಷ್ಮೀ ಮಂಜುನಾಥ್ ಹಾಗೂ ಪ್ರವಾಸಿ ಮಹಿಳೆ ನಿಶಾ ಉದಯ ನ್ಯೂಸ್ ಕರ್ನಾಟಕದೊಂದಿಗೆ ಮಾತನಾಡಿ, ಕರ್ನಾಟಕ ವಿವಿಧ ಜಿಲ್ಲೆಗಳ ಜನರ ವೃತ್ತಿ, ಕಲೆ, ಸಂಗೀತ, ನೃತ್ಯ, ಜೀವನ ಶೈಲಿ, ಜಾನಪದ ಹಬ್ಬ, ಜಾತ್ರೆ, ದೇವರ ಪೂಜೆ, ಜಾನಪದ ಬೆಳವಣಿಗೆ ಚಿತ್ರಕುಟೀರದಲ್ಲಿ ಸೊಗಸಾಗಿ ಮೂಡಿಬಂದಿದೆ. ಬೆಂಗಳೂರು ಸೇರಿದಂತೆ ಹಲವು ಭಾಗಗಳಿಂದ ನಾವು ಬಂದಿದ್ದೇವೆ. ಈ ದಸರಾ ಗೊಂಬೆಗಳನ್ನು ನೋಡಿ ನಮಗೆ ಸಂತಸವಾಗಿದೆ ಎನ್ನುತ್ತಾರೆ. ನೋಡಿರೋ ಅನುಭವ ನಮಗೆ ಅದೇ ತರ ಆಗ್ತಾ ಇದೆ. ಅಂದ್ರೆ ಮೈಸೂರು ದಸರಾದಲ್ಲಿ ಹೇಗೆ ನಾವು ಗೊಂಬೆಗಳ ಅಲಂಕಾರಗಳನ್ನ ನೋಡ್ತೀವಿ ಅದೇ ತರನೇ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ನಾವು ಹೇಳೋದ್ರಿಂದ ಅರ್ಥ ಮಾಡಿಸೋದಕ್ಕೆ ಆಗೋದಿಲ್ಲ. ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಹೇಳ್ತಾರೆ ಅವರು. ಈ ಥರ ಈ ಜಾಗಕ್ಕೆ ಬಂದವ್ರನ್ನ ಒಂದು ಈ ಕಾನ್ಸೆಪ್ಟ್ನ ತೋರಿಸೋದ್ರಿಂದ ಅವ್ರಿಗೆ ರಿಯಲಾಗಿ ಅರ್ಥ ಆಗುತ್ತೆ. ತುಂಬ ಒಳ್ಳೆಯ ಅನುಭವ ಆಗ್ತಾ ಇದೆ. ಗೊತ್ತಾಗಲ್ಲ, ಇವಾಗ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಹಿರಿಯರು ಕೂತಿದ್ರು ಒಂದು ಮರದ ಕೆಳಗೆ, ಎಲ್ಲರೂ ಫೋಟೋ ಹಿಡಿತಾ ಇದ್ರು. ಅದು ಏನು, ಹೇಗೆ, ಯಾಕೆ ಕೂತಿದ್ದಾರೆ, ಏನು ಅದು, ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮಕ್ಳಿಗೆ ಅರ್ಥ ಆಗತ್ತೆ. ಇಂಥ ಸೀನ್ರಿಗಳು, ಇಂಥ ಸ್ಟ್ಯಾಚ್ಯೂಸು ನಿಮಗೆ ಎಲ್ಲಿ ಹೋದರೂ ಸಿಗಲ್ಲ. ಇದು ಇಟ್ಸ್ ಅ ವೆರಿ ಗುಡ್ ಎನ್ವೈರ್ಮೆಂಟ್ ವಾಟ್ ಎವರ್ ದೇ ಹ್ಯಾವ್ ಡನ್ ಇಟ್. ಐ ಹೋಪ್ ಆಲ್ ದಿ ಸ್ಕೂಲ್ಸ್ ದೇ ಹ್ಯಾವ್ ಟು ಗೆಟ್ ದಿಯರ್ ಚಿಲ್ಡ್ರನ್ ಎವ್ರಿ ವೆಕೇಷನ್ ಹಿಯರ್. ಇಟ್ಸ್ ಅ ವೆರಿ ಗುಡ್ ಅರೇಂಜ್ಮೆಂಟ್. ಒಟ್ಟಾರೆ ಜಾನಪದ ಲೋಕದಲ್ಲಿ ನಡೆಯುತ್ತಿರುವ ಈ ದಸರಾ ಗೊಂಬೆ ಪ್ರದರ್ಶನಕ್ಕೆ ಸಹಸ್ರಾರು ಮಂದಿ ಭಾಗವಹಿಸಲಿದ್ದು ರೇಷ್ಮೆ ನಗರಿಯ ಮೆರುಗನ್ನು ಹೆಚ್ಚಿಸಲಿದೆ. ಇನ್ನು ಯಾರ್ಯಾರು ಜಾನಪದ ಲೋಕಕ್ಕೆ ಭೇಟಿ ಕೊಟ್ಟಿಲ್ಲವೋ ಅವರು ಆದಷ್ಟು ಬೇಗ ಬನ್ನಿ ಎಂದು ದಸರಾ ಗೊಂಬೆಗಳು ಕೈಬೀಸಿ ಕರೆಯುತ್ತಿವೆ.